ಇಂದು ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ ಕರ್ಮಯೋಗ. ಇಲ್ಲಿ ಅರ್ಜುನ ಹೇಳ್ತಾನೆ, ಹೇ ಕೇಶವ, ಜ್ಞಾನವು ಕರ್ಮಕ್ಕಿಂತ ಉತ್ತಮವಾದುದು ಎಂದು ನಿನ್ನ ಅಭಿಪ್ರಾಯ. ಹಾಗಾದ್ರೆ ಎಲೆ ಶ್ರೀಕೃಷ್ಣ, ನನ್ನ ಗುರು ದಯಾದಿಗಳೊಂದಿಗೆ ಹೋರಾಡುವ ಈ ಕರ್ಮವನ್ನು ನನ್ನಿಂದ ಏಕೆ ಮಾಡಿಸುತ್ತಿದ್ದೀಯ ಅಂತ ಇಲ್ಲಿ ಪರಮಾತ್ಮನನ್ನ ಅರ್ಜುನ ಕೇಳ್ತಾನೆ. ಇಲ್ಲಿ ಅರ್ಜುನ ಈ ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿರುವ ಮಾತುಗಳನ್ನ ಮರೆತು ಬಿಟ್ಟಿದ್ದಾನೆ. ಯಾಕೆ ಅಂದ್ರೆ ಅವನು ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದ್ರೆ ಹಿಂದೆ ಹೇಳಿದ ಮಾತುಗಳನ್ನೆಲ್ಲ ಮರೆತಿದ್ದಾನೆ ಅಂತ ಅರ್ಥ. ಅರ್ಜುನನಿಗೆ ಏನ್ ಮಾಡಬೇಕು ಎಂದು ತಿಳಿಯದಾಗಿದೆ. ಇಲ್ಲಿ ಅರ್ಜುನನಿಗೆ ಅವನು ಹೇಗಾಗ್ಬಿಟ್ಟಿದ್ದಾನೆ ಅಂದ್ರೆ ಅವನು ಏನ್ ಮಾಡಬೇಕು ಅನ್ನೋದೇ ತಿಳಿಯದಾಗ್ಬಿಟ್ಟಿದೆ. ಈಗ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ, ಜ್ಞಾನ ಮಾರ್ಗವನ್ನು ಅಥವಾ ಕರ್ಮ ಮಾರ್ಗವನ್ನು ಎಂದು, ಇವೆರಡರಲ್ಲಿ ಯಾವ ಮಾರ್ಗದಲ್ಲಿ ಹೋದ್ರೆ ಯಶಸ್ ಸಿಗುತ್ತೆ ಅಂತ ನನಗೆ ಹೇಳು ಅಂತ ಇಲ್ಲಿ ಪರಮಾತ್ಮನನ್ನ ಅರ್ಜುನ ಕೇಳ್ತಾನೆ. ಇಲ್ಲಿ ಅವನಿಗೆ ಯಾವ ಕರ್ಮವನ್ನ ಯಾವ ಮಾರ್ಗವನ್ನ ಅನುಸರಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾಪುರ ಪ್ರೋಕ್ತಮಯಾನಗ ಜ್ಞಾನಯೋಗೇನ ಸಾಂಖ್ಯಾನಂ ಕರ್ಮಯೋಗೇನ ಯೋಗಿನಂ. ಪರಮಾತ್ಮ ಮುಂದುವರಿಸ್ತಾನೆ, ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಕಳೆದುಕೊಂಡು ನೀನು ನಿನ್ನ ಮಾನಸಿಕ ಖಿನ್ನತೆಯಿಂದ ಹೊರಬರಬೇಕಾದರೆ ಕರ್ಮಯೋಗ ಮತ್ತು ಜ್ಞಾನಯೋಗವನ್ನು ಎರಡನ್ನೂ ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕೆಂದು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಂದ್ರೆ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಿಮ್ಮಲ್ಲಿರುವ ಕಷ್ಟಗಳಿಂದ ನೀವು ಹೊರಬರಬೇಕು, ನಿಮ್ಮಲ್ಲಿರುವ ಮನಸ್ಸಿನ ಗೊಂದಲಗಳಿಂದ ನೀವು ಹೊರಬರಬೇಕು ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಿರುವಂತಹ ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡನ್ನು ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಪರಮಾತ್ಮ ಮುಂದುವರಿಸ್ತಾನೆ, ಸಾಧಕರಲ್ಲಿ ಎರಡು ಪಂಗಡಗಳು, ಒಂದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡುವವರು, ಎರಡು ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಚಿಂತನೆಯಲ್ಲಿ ಕಾಲ ಕಳೆಯುವವರು. ಇವರಿಬ್ಬರ ಬೆಳವಣಿಗೆಗೂ ಒಂದೇ ತಂತ್ರವನ್ನು ವಿಧಿಸಿದ್ರೆ ಅದು ತಪ್ಪಾಗುತ್ತೆ. ಶ್ರೀಮದ್ ಭಗವದ್ಗೀತೆಯು ಹಿಂದೂಗಳಿಗೆ ಮಾತ್ರ ಮೀಸಲಾದುದಲ್ಲ, ಇದು ಇಡೀ ಮಾನವತೆಯ ಧರ್ಮಗ್ರಂಥ. ಇಲ್ಲಿ ಎಲ್ಲರ ಆತ್ಮೋದ್ಧಾರಕ್ಕೆ ಅನುಕೂಲವಾಗುವಂತೆ ಜ್ಞಾನ ಮಾರ್ಗವನ್ನು ಚಿಂತನೆ ಮಾಡುವವರಿಗೂ ಹಾಗೂ ಕರ್ಮ ಮಾರ್ಗವನ್ನು ಕ್ರಿಯಾಶೀಲ ವ್ಯಕ್ತಿಗಳಿಗೂ ಕೃಷ್ಣನು ಇಲ್ಲಿ ಸ್ಪಷ್ಟವಾಗಿ ವಿವರಿಸುತ್ತಾನೆ. ಸಮಾಜ ಕರಾಳ ಸ್ಥಿತಿಗೆ ಬರಲು ಏನು ಕಾರಣ? ಅದಕ್ಕೆ ಉತ್ತರ ಇಲ್ಲಿದೆ. ಸಮಾಜವು ವ್ಯಕ್ತಿಗಳಿಂದ ಕೂಡಿದೆ. ಮತ್ತೆ ಸಮಾಜ ಉತ್ತಮ ಸ್ಥಿತಿಯಲ್ಲಿದೆ ಎಂದರೆ ಅಲ್ಲಿನ ಜನ ಕಷ್ಟಪಟ್ಟು ದುಡಿದಿದ್ದಾರೆ ಎಂಬುದು ಸತ್ಯ. ಪ್ರತಿ ವ್ಯಕ್ತಿ ಹೀಗೆ ಕೆಲಸ ಮಾಡುವುದಾದರೆ ಸಮಾಜವು ಅಭಿವೃದ್ಧಿ ಹೊಂದುತ್ತದೆ. ಆದರೆ ಸಮಾಜದ ವ್ಯಕ್ತಿಗಳು ಅಥವಾ ನಾಯಕರು ಕೇವಲ ಸ್ವಾರ್ಥಿಗಳಾಗಿದ್ದು ತಮ್ಮ ಆಸ್ತಿಗಳನ್ನು ತ್ರಿಗುಣಗೊಳಿಸುತ್ತಾ ತಮ್ಮ ಮಕ್ಕಳನ್ನು ಬೆಳೆಸುತ್ತಾ ಇರುವುದಾದರೆ ಸಮಾಜವು ಕರಾಳ ದಿನಗಳನ್ನು ಕಾಣುವ ಸ್ಥಿತಿ ಹತ್ತಿರ ಬಂದಂತೆಯೇ. ಇಲ್ಲಿ ಪರಿಪೂರ್ಣ ಯೋಗಿಯಾದ ಕೃಷ್ಣನಿಗೆ ಲೋಕದಲ್ಲಿ ಗಳಿಸಬೇಕಾದ ಅಥವಾ ಸಾಧಿಸಬೇಕಾದ ಯಾವುದೇ ಆಸಕ್ತಿ ಇರಲಿಲ್ಲ. ತನಗಾಗಿ ಒಂದು ರಾಜ್ಯ ಬೇಕಾಗಿದ್ರೆ ಸುಲಭವಾಗಿ ಒಂದು ರಾಜ್ಯವನ್ನು ಮಾಡ್ಕೋಬಹುದಿತ್ತು. ಆದರೆ ಪರಮಾತ್ಮ ಶ್ರೇಷ್ಠವಾದ ಹಾಗೂ ನ್ಯಾಯದ ಕಾರಣಕ್ಕಾಗಿ ಮಾತ್ರ ಪಾಂಡವರ ಪರವಾಗಿ ಬಂದಿದ್ದ. ಹಾಗೆ ಪರಮಾತ್ಮ ಎಷ್ಟೇ ಸುಖವಾಗಿ ಇದ್ದರೂ ಕೂಡ ಕೆಲಸ ಮಾಡ್ತಾ ಇದ್ದ. ಪರಮಾತ್ಮ ಯಾಕೆ ಕೆಲಸ ಮಾಡ್ತಾ ಇದ್ದ ಅಂದ್ರೆ, ಈಗ ನಾವು ಹೇಗೆ ನಮ್ಮ ನಾಯಕರು ಮಾಡುವುದನ್ನೇ ಮಾಡಿ ಅನುಕರಿಸುತ್ತೇವೋ, ಅಂದ್ರೆ ನಮಗೆ ರೋಲ್ ಮಾಡೆಲ್ ಇರ್ತಾರೆ, ಸೊ ಅವ್ರನ್ನ ನೋಡಿ ನಾವು ಹೇಗೆ ಅನುಕರಿಸ್ತಿದ್ವೋ, ಹಾಗೆ ಆಗಿನ ಕಾಲದಲ್ಲಿ ಪರಮಾತ್ಮ ನಾಯಕನ ಸ್ಥಾನದಲ್ಲಿದ್ದ. ನಾಯಕನ ಸ್ಥಾನದಲ್ಲಿ ಇದ್ದುದರಿಂದ ತಾನು ಖಾಲಿ ಕುಳಿತರೆ, ತಾನು ಕೆಟ್ಟದನ್ನು ಮಾಡಿದರೆ ತನ್ನ ಅಲ್ಲಿನ ಎಲ್ಲ ಅನುಯಾಯಿಗಳು ಕೆಟ್ಟದನ್ನು ಮಾಡ್ತಾರೆಂದು ತಾನು ಕೂಡ ಕೆಲಸ ತೊಡಗಿದ್ದಾನೆ. ಇಲ್ಲಿ ಪರಮಾತ್ಮ ಮುಂದುವರಿಸ್ತಾನೆ, ಯಾರು ನನ್ನ ಈ ಶ್ರೇಷ್ಠ ಬೋಧನೆಯನ್ನು ತೆಗಳುತ್ತಾರೋ ಕೇಳುವುದಿಲ್ಲವೋ ಅಂತವರು ಹೆಚ್ಚು ಹೆಚ್ಚು ಮೋಸ ಹೋಗಿ ಅವಿವೇಕಿಗಳಾಗುತ್ತಾರೆಂದು ಕೃಷ್ಣನು ತನ್ನ ಶಿಷ್ಯರಿಗೆ ಎಚ್ಚರಿಕೆ ನೀಡುತ್ತಾನೆ. ಹಾಗೆ ರಾಗದ್ವೇಷಗಳಿಂದ ದೂರವಾಗಬೇಕಾದ್ರೆ ನಮ್ಮ ಅಹಂಕಾರದ ಒಣಜಂಬಗಳಿಂದ ನಾವು ಮುಕ್ತರಾಗಬೇಕು. ರಾಗದ್ವೇಷಗಳು ಅಹಂಕಾರಕ್ಕೆ ಸೇರಿದವು. ಅದೇ ನಾವು ಅಹಂಕಾರ ಬಿಟ್ಟು ನಾನು ನಂದು ಅನ್ನುವುದನ್ನು ಬಿಟ್ಟು ಕೆಲಸ ಮಾಡುವುದಾದರೆ ಯಾವಾಗಲೂ ತೃಪ್ತ ಮನಸ್ಸಿನಿಂದ ಇರುತ್ತೇವೆ. ಅದೇ ಅಹಂಕಾರ ತುಂಬಿಕೊಂಡು ಕೆಲಸ ಮಾಡುವುದಾದರೆ ಮನಸ್ಸಿನಲ್ಲಿ ಆತಂಕವನ್ನು ತುಂಬಿಕೊಂಡಂತೆ ಅನ್ನುತ್ತಿದ್ದಾನೆ ಪರಮಾತ್ಮ. ಹಾಗೆ ಪರಮಾತ್ಮ ಮುಂದುವರಿಸ್ತಾನೆ, ಜೀವನದಲ್ಲಿ ಸರಿ ಯಾವುದು ತಪ್ಪು ಯಾವುದೆಂದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುತ್ತಾರೆ. ಮನಸ್ಸಿನಲ್ಲಿ ಅಂದುಕೊಂಡಿರುತ್ತೇವೆ ಇದು ಸರಿ ಇದು ತಪ್ಪು ಎಂದು. ಆದರೆ ಕೆಲಸ ಮಾಡುವಾಗ ತಪ್ಪು ಮಾಡುತ್ತೇವೆ. ತಪ್ಪು ಎಂದು ಗೊತ್ತಿದ್ದರೂ ಏಕೆ ಹೀಗೆ ಮಾಡುತ್ತೇವೆ? ಇದು ಒಂದು ಬಿಡಿಸಲಾಗದ ದೊಡ್ಡ ಸಮಸ್ಯೆಯಾಗಿದೆ. ನಮ್ಮ ಮನಸ್ಸು ಈ ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಬೇಕೆನಿಸಿದರೂ ನಮ್ಮಲ್ಲಿರುವ ಕೆಟ್ಟ ಪ್ರವೃತ್ತಿ ನಮ್ಮನ್ನು ಮರಳು ಮಾಡುತ್ತದೆ. ಆದ್ದರಿಂದ ನಮ್ಮ ದೇಹದ ಸುಖಕ್ಕೋಸ್ಕರ ಕೀಳು ವರ್ತನೆಯತ್ತ ಹೆಜ್ಜೆ ಹಾಕುತ್ತೇವೆ. ಹೀಗೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಾವು ಹೆಜ್ಜೆ ಹಾಕುತ್ತೇವೆ. ಹಾಗಿದ್ದರೆ ಇದರಿಂದ ಹೊರಬರುವುದು ಹೇಗೆ ಎನ್ನುತ್ತಿದ್ದಾನೆ ಅರ್ಜುನ. ಅದಕ್ಕೆ ಪರಮಾತ್ಮ ಮುಂದುವರಿಸ್ತಾನೆ, ಒಂದು ವಸ್ತುವಿನ ಮೇಲೆ ಅಥವಾ ವ್ಯಕ್ತಿಯ ಮೇಲೆ ಅತಿಯಾದ ಆಸೆ ವ್ಯಾಮೋಹ ನಿಮಗೆ ಸಿಗದಿದ್ದರೆ ಕೋಪ, ಇದೇ ಕಾಮ, ಇದನ್ನು ಮೊದಲು ಬಿಡಬೇಕು. ಇಲ್ಲವಾದರೆ ನಿನ್ನ ಕಾಮ ನಿನ್ನ ಮನಸ್ಸಿನಲ್ಲಿ ಬೇರು ಬಿಟ್ಟು ನಿನ್ನನ್ನು ಕಾಮಪಿಶಾಚಿಯನ್ನಾಗಿ ರೂಪಿಸುತ್ತದೆ. ನಿನ್ನ ಮನಸ್ಸಿಗೆ ಅಂಟಿದ ಈ ಕಾಮವನ್ನು ನೀನು ಬಿಟ್ಟಾಗ ಮಾತ್ರ ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಎನ್ನುತ್ತಿದ್ದಾನೆ
ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿಗೆ ಮೂರನೇ ಅಧ್ಯಾಯ ಮುಗಿಯಿತು. ನಾಳೆ ಮತ್ತೆ ನಾಲ್ಕನೇ ಅಧ್ಯಾಯ ಧ್ಯಾನಕರ್ಮ ಸನ್ಯಾಸ ಯೋಗ ಆರಂಭವಾಗುತ್ತದೆ. ಧನ್ಯವಾದ.